Hello friends, welcome back to my channel. This is Shivanand. Thanks for subscribing my channel and thanks for your loving support. Friends, ನನಗೆ ಮಾಧುರಿ ರಾಂಪುರನ್ ಅವರು ಕಮೆಂಟ್ ನ ಮಾಡಿದ್ರು ಇನ್‌ಸ್ಟಾಗ್ರಾಮ್ ಅಲ್ಲಿ ಎರಡು ಅಕೌಂಟ್ ನ ಯಾವ ರೀತಿಯಾಗಿ ಮಾಡೋದು ಅದು ಕೂಡ ಬೇರೆ ಬೇರೆಯ ಒಂದು ಯೂಸರ್ ನೇಮ್ ಅಲ್ಲಿ ಅಂತ. ಸೋ ಹಾಗಾಗಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಇನ್‌ಸ್ಟಾಗ್ರಾಮ್ ಅಲ್ಲಿ ಯಾವ ರೀತಿಯಾಗಿ ನಾವು ಒಂದಕ್ಕಿಂತ ಹೆಚ್ಚು ಅಕೌಂಟ್ ಗಳನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಳಬಹುದು ಅದನ್ನು ಕೂಡ ಬೇರೆ ಬೇರೆಯ ಒಂದು ಯೂಸರ್ ನೇಮ್ ಅಲ್ಲಿ ಅಂತ ತಿಳ್ಕೊಳ್ಳೋಣ. ಫ್ರೆಂಡ್ಸ್ ವಿಡಿಯೋ ತುಂಬಾನೇ ಇಂಟರೆಸ್ಟಿಂಗ್ ಆಗಿರುತ್ತೆ ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ನ ಮಾಡದೆ ನೀವು ಪೂರ್ತಿಯಾಗಿ ವಾಚ್ ನ ಮಾಡಿದ್ರೆ ನಿಮ್ಮಲ್ಲಿ ಕೂಡ ಯಾರಿಗಾದರೂ ಡೌಟ್ಸ್ ಇದ್ರೆ ಈ ರೀತಿಯಾಗಿ ಅಂದ್ರೆ ಇನ್‌ಸ್ಟಾಗ್ರಾಮ್ ಅಲ್ಲಿ ನಾವು ಒಂದಕ್ಕಿಂತ ಹೆಚ್ಚು ಅಕೌಂಟ್ಸ್ ಗಳನ್ನು ನಾವು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಳಬಹುದು ಮತ್ತೆ ಬೇರೆ ಬೇರೆ ಒಂದು ಯೂಸರ್ ನೇಮ್ ನ ನಾವು ಯಾವ ರೀತಿಯಾಗಿ ಕೊಟ್ಕೊಳ್ಳಬೇಕು ಅಂತ ಅದರ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಇದರಲ್ಲಿ ಸಿಗುತ್ತೆ. ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ವೋ ದಯವಿಟ್ಟು ಮರೆಯದೇ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇದೇ ರೀತಿಯ ಡೈಲಿ ಲೇಟೆಸ್ಟ್ ವಿಡಿಯೋಸ್ ಗಳ ಅಪ್ಡೇಟ್ ಗಾಗಿ ಮರೆಯದೇ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ನ ಸೆಟ್ ಮಾಡ್ಕೊಳ್ಳಿ. ಹಾಗೇನಾಗಿದೆ ನಾನು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋಸ್ ಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ. ಹಾಗೆ ಫ್ರೆಂಡ್ಸ್ ನಿಮಗೆ ಯಾವುದೇ ಒಂದು ಅಪ್ಲಿಕೇಶನ್ ಒಂದು ರಿಲೇಟೆಡ್ ಆಗಿರೋದು ಯಾವುದೇ ಒಂದು ಅಪ್ಲಿಕೇಶನ್ ಅಲ್ಲಿ ಏನಾದರೂ ಒಂದು ಡೌಟ್ಸ್ ಇದ್ರೂ ಕೂಡ ಖಂಡಿತ ಆ ಒಂದು ನಿಮ್ಮ ಕಮೆಂಟ್ಸ್ ಗೆ ತುಂಬಾನೇ ಬೇಗ ರೆಸ್ಪಾನ್ಸ್ ಕೂಡ ಸಿಗುತ್ತೆ. ಸೋ ಫ್ರೆಂಡ್ಸ್ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್ ಅದಕ್ಕೆ ನಾವು ಈಗ ಫಸ್ಟ್ ಇನ್‌ಸ್ಟಾಗ್ರಾಮ್ ನಾವು ಈಗ ಓಪನ್ ಮಾಡ್ಕೊಳ್ಳಬೇಕಾಗುತ್ತೆ. ಸೋ ಈಗ ಇನ್‌ಸ್ಟಾಗ್ರಾಮ್ ಅಲ್ಲಿ ನಾನು ಹೋಗ್ತಾ ಇದೀನಿ. ನೀವು ನೋಡೋದು ಫ್ರೆಂಡ್ಸ್ ಈಗ ನಾನು ಇನ್‌ಸ್ಟಾಗ್ರಾಮ್ ನ ಓಪನ್ ಮಾಡ್ಕೊಂಡ ತಕ್ಷಣ ಸೋ ಇದರ ಒಂದು ಇಂಟರ್ಫೇಸ್ ತುಂಬಾನೇ ಸಿಂಪಲ್ ಆಗಿರುತ್ತೆ. ಸೋ ಇಲ್ಲಿ ನಿಮ್ಮ ಒಂದು ಇನ್‌ಸ್ಟಾಗ್ರಾಮ್ ನ ಒಂದು ಐಡಿ ಏನಿದೆ ನಿಮಗೆ ಇಲ್ಲಿ ಕಾಣಿಸ್ತಿರೋ ಮೇಲ್ಗಡೆ ಶಿವಾನಂದ್ 1983 ಅಂತ ನನ್ನ ಒಂದು ಇನ್‌ಸ್ಟಾಗ್ರಾಮ್ ನ ಐಡಿ ಆಗಿದೆ. ಸೋ ಅದೇ ರೀತಿಯಾಗಿ ನಿಮ್ಮ ಒಂದು ಐಡಿ ಏನಿರುತ್ತೋ ಸೊ ಆ ಒಂದು ಐಡಿ ಮೇಲೆ ನೀವು ಜಸ್ಟ್ ಒಂದು ಕ್ಲಿಕ್ ನ ಮಾಡ್ಕೊಳ್ಬೇಕಾಗುತ್ತೆ. ನೀವು ನೋಡೋದು ಅದ್ರ ಮೇಲೆ ನಾವು ಕ್ಲಿಕ್ ನ ಮಾಡಿದ ತಕ್ಷಣ ಕೆಳಗಡೆ ಆಲ್ರೆಡಿ ನಾನು ಇನ್ನೊಂದು ಇನ್‌ಸ್ಟಾಗ್ರಾಮ್ ನ ಒಂದು ಅಕೌಂಟ್ ಕೂಡ ನಾನು ಕ್ರಿಯೇಟ್ ನ ಮಾಡಿದೀನಿ ಬೇರೆಯ ಒಂದು ಯೂಸರ್ ನೇಮ್ ಅಲ್ಲಿ. ಫ್ರೆಂಡ್ಸ್ ಇಲ್ಲಿ ನೋಡೋದು ಆ ನಮ್ಮ ಒಂದು ಇನ್‌ಸ್ಟಾಗ್ರಾಮ್ ಐಡಿ ಮೇಲೆ ನಾವು ಇಲ್ಲಿ ಕ್ಲಿಕ್ ನ ಮಾಡಿದ ತಕ್ಷಣ ಕೆಳಗಡೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಆಡ್ ಅಕೌಂಟ್ ಅಂತ. ಆಲ್ರೆಡಿ ನನಗೆ ಈಗ ಒಂದು ಇನ್‌ಸ್ಟಾಗ್ರಾಮ್ ನ ಎರಡು ಅಕೌಂಟ್ ನಾನು ಆಲ್ರೆಡಿ ಕ್ರಿಯೇಟ್ ನ ಮಾಡ್ಕೊಂಡಿದ್ದೀನಿ. ಒಂದು ಮೈ ವಿಲಾಗ್ಸ್ ಕನ್ನಡ ಚಾನಲ್ ಅಂತ ಇದೆ ಮತ್ತೆ ಶಿವಾನಂದ್ 1983 ಅಂತ ಇದೆ. ಫ್ರೆಂಡ್ಸ್ ನಾನು ಹೇಗೆ ಈ ಒಂದು ಸೆಕೆಂಡ್ ಐಡಿನ ನನಗೆ ಕ್ರಿಯೇಟ್ ನ ಮಾಡ್ಕೊಂಡೆ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಹಾಗೇನೆ ನನಗೆ ಥರ್ಡ್ ಒಂದು ಐಡಿನೂ ಕೂಡ ಕ್ರಿಯೇಟ್ ನ ಮಾಡಿ ತೋರಿಸ್ತೀನಿ ಅದು ಕೂಡ ಬೇರೆ ಒಂದು ಯೂಸರ್ ನೇಮ್ ಅಲ್ಲಿ. ಸೊ ಅದು ಹೇಗೆ ಅಂತ ನಾವೀಗ ನೋಡೋಣ. ಫ್ರೆಂಡ್ಸ್ ಇಲ್ಲಿ ನಿಮಗೆ ಕಾಣಿಸುವಂತೆ ಒಂದು ಆಡ್ ಅಕೌಂಟ್ ಅಂತ ಏನು ಕಾಣಿಸ್ತದೆ ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಬೇಕಾಯ್ತಾ. ಸೊ ಈಗ ಆಡ್ ಅಕೌಂಟ್ ಮೇಲೆ ಕ್ಲಿಕ್ ನ ಮಾಡಿದ ತಕ್ಷಣ ಕೆಳಗಡೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ತೋರಿಸ್ತದೆ ಲಾಗಿನ್ ಟು ಎಕ್ಸಿಸ್ಟಿಂಗ್ ಅಕೌಂಟ್ ಅಂತ ಇದೆ ಮತ್ತೆ ಕೆಳಗಡೆ ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ಇದೆ. ಒಂದು ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ಏನು ಕಾಣಿಸ್ತದೆ ಅದ್ರ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಳ್ಬೇಕಾಯ್ತಾ. ಫ್ರೆಂಡ್ಸ್ ಅದ್ರ ಮೇಲೆ ನೀವು ಕ್ಲಿಕ್ ನ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡಬಹುದು ಯೂಸರ್ ನೇಮ್ ಅಂತ ಏನಿದೆ ಅಲ್ಲಿ ನೀವು ಒಂದು ಯೂಸರ್ ನೇಮ್ ನ ಚೂಸ್ ನ ಮಾಡ್ಕೊಳ್ಬೇಕಾಯ್ತಾ. ಫಾರ್ ಎಕ್ಸಾಂಪಲ್ ಈಗ ನೀವು ಏನು ವಾಚ್ ನ ಮಾಡ್ತಾ ಇದ್ರೆ ಆಲ್ ಇನ್ ಓನ್ ಮೈಂಡ್ ಕನ್ನಡ ಚಾನಲ್ ಅಂತ ಇದೇ ಒಂದು ಚಾನಲ್ ನ ಯೂಸರ್ ನೇಮ್ ನ ನನಗೆ ಯೂಸ್ ನ ಮಾಡ್ಕೊಳ್ತೀನಿ. ಸೊ ಅದಕ್ಕೆ ನಾನೀಗ ಆಲ್ ಇನ್ ಓನ್ ಮೈಂಡ್ ಕನ್ನಡ ಚಾನಲ್ ಅಂತ ಟೈಪ್ ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಇಲ್ಲಿ ನೋಡು ನಾನು ಆಲ್ ಇನ್ ಓನ್ ಮೈಂಡ್ ಕನ್ನಡ ಚಾನಲ್ 1983 ಅಂತ ಒಂದು ಯೂಸರ್ ನೇಮ್ ನ ಕ್ರಿಯೇಟ್ ನ ಮಾಡಿದೆ. ಅಲ್ಲಿ ಪಕ್ಕದಲ್ಲಿ ನಿಮಗೆ ಗ್ರೀನ್ ಕಲರ್ ನ ಒಂದು ಟಿಕ್ ಮಾರ್ಕ್ ಬಂದಿದೆ ಅಂದ್ರೆ ರೈಟ್ ಮಾರ್ಕ್ ಬಂದಿದೆ. ಸೊ ಈ ಒಂದು ಯೂಸರ್ ನೇಮ್ ನ ನಾನು ಯೂಸ್ ನ ಮಾಡ್ಕೊಳ್ಬಹುದು. ಸೊ ಈಗ ಅದಾದ ತಕ್ಷಣ ಇಲ್ಲಿ ನೆಕ್ಸ್ಟ್ ಅಂತ ಏನಿದೆ ಅದ್ರ ಮೇಲೆ ನಾವು ಕ್ಲಿಕ್ ನ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್ ಈಗ ಇಲ್ಲಿ ನಾವು ಒಂದು ಪಾಸ್ವರ್ಡ್ ನ ಕ್ರಿಯೇಟ್ ನ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಯೂಸರ್ ನೇಮ್ಗೆ ನಾವು ಒಂದು ಸಪರೇಟ್ ಪಾಸ್ವರ್ಡ್ ನ ಇಲ್ಲಿ ಜನರೇಟ್ ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆ ಒಂದು ಪಾಸ್ವರ್ಡ್ ನ ಕೂಡ ನಾನೀಗ ಕ್ರಿಯೇಟ್ ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಈಗ ನಾನು ಒಂದು ಪಾಸ್ವರ್ಡ್ ನು ಕೂಡ ಕ್ರಿಯೇಟ್ ನ ಮಾಡಿದೀನಿ. ಅದಾದ ತಕ್ಷಣ ಇಲ್ಲಿ ನೆಕ್ಸ್ಟ್ ಅಂತ ಏನ್ ಕಾಣಿಸ್ತದೆ ಅದ್ರ ಮೇಲೆ ನಾವು ಕ್ಲಿಕ್ ನ ಮಾಡ್ಬೇಕಾಗುತ್ತೆ. ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ನ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡಬಹುದು ನಮಗೆ ಇಲ್ಲಿ ಕಂಪ್ಲೀಟ್ ಸೈನ್ ಅಪ್ ಅಂತ ಏನ್ ಕಾಣಿಸ್ತದೆ ಅದ್ರ ಮೇಲೆ ನಾವು ಕ್ಲಿಕ್ ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಜಸ್ಟ್ ಅದ್ರ ಮೇಲೆ ನಾವೀಗ ಒಂದು ಕ್ಲಿಕ್ ನ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಇಲ್ಲಿ ನೋಡೋದು ಇದ್ರ ಮೇಲೆ ನಾವು ಕ್ಲಿಕ್ ನ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕನೆಕ್ಟ್ ಟು ಫೇಸ್ಬುಕ್ ಅಂತ ಏನಿದೆ ನೀವು ಬೇಕಾದ್ರೆ ಫೇಸ್ಬುಕ್ ನ ಥ್ರೂನು ಕೂಡ ನೀವು ಕನೆಕ್ಟ್ ನ ಮಾಡ್ಕೊಳ್ಳೋದು ಅಥವಾ ಸ್ಕಿಪ್ ನು ಕೂಡ ಮಾಡ್ಕೊಳ್ಳೋದು. ಫ್ರೆಂಡ್ಸ್ ಈಗ ನಾನು ಸ್ಕಿಪ್ ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಇಲ್ಲಿ ನೀವು ಸ್ಕಿಪ್ ನ ಮಾಡ್ಕೊಂಡ ತಕ್ಷಣ ಇಲ್ಲಿ ಆಡ್ ಎ ಫೋಟೋ ಅಂತ ಏನಿದೆ ಇಲ್ಲಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ನ ಒಂದು ಹೊಸ ಯೂಸರ್ ನೇಮ್ಗೆ ನೀವು ಯಾವ ಒಂದು ಪ್ರೊಫೈಲ್ ಫೋಟೋನ ನೀವು ಕೊಡಬೇಕಂತ ಅನ್ಕೊಳ್ತಾ ಇದ್ರು ಆ ಒಂದು ಫೋಟೋನ ಕೂಡ ನೀವು ಇಲ್ಲಿ ಆಡ್ ನ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ಆಡ್ ಎ ಫೋಟೋ ಅಂತ ಏನಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಫೋಟೋನ ನಾನು ಇಲ್ಲಿ ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ನನ್ನ ಈ ಒಂದು ಆಲ್ ಇನ್ ಓನ್ಮೆಂಟ್ ಕನ್ನಡ ಚಾನಲ್ ಒಂದು ಲೋಗೋ ಏನಿದೆ ಅದನ್ನೇ ನಾನೀಗ ಇಂಪೋರ್ಟ್ ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್ ಈಗ ನಾನು ಈ ಒಂದು ಚಾನಲ್ ನ ಒಂದು ಲೋಗೋನೇ ಇಲ್ಲಿ ಸೆಲೆಕ್ಟ್ ನ ಮಾಡ್ಕೊಳ್ತಾ ಇದ್ದೀನಿ. ಅದಾದ ತಕ್ಷಣ ಇಲ್ಲಿ ಮೇಲೆ ಕಾಣಿಸಿದಂತೆ ಒಂದು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ನ ಮಾಡ್ಬೇಕಾಗುತ್ತೆ. ಫ್ರೆಂಡ್ಸ್ ಅದ್ರ ಮೇಲೆ ನೀವು ಕ್ಲಿಕ್ ನ ಮಾಡಿದ ತಕ್ಷಣ ಮತ್ತೆ ನೀವು ನೋಡೋದು ಕೆಳಗಡೆ ನೆಕ್ಸ್ಟ್ ಅಂತ ಏನ್ ಕಾಣುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ನ ಮಾಡ್ಬೇಕಾಗುತ್ತೆ. ಫ್ರೆಂಡ್ಸ್ ಅದ್ರ ಮೇಲೆ ನೀವು ಕ್ಲಿಕ್ ನ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡೋದು. ಫ್ರೆಂಡ್ಸ್ ಇಲ್ಲಿ ನೋಡೋದು ನಾನು ಈಗ ತಾನೇ ನಾನು ಈ ಒಂದು ಆಲ್ ಇನ್ ಓನ್ ಮೈಂಡ್ ಕನ್ನಡ ಚಾನಲ್ ನ ಒಂದು ಇನ್ಸ್ಟಾಗ್ರಾಮ್ ನ ಹೊಸ ಯೂಸರ್ ಐಡಿ ನ ನಾನು ಕ್ರಿಯೇಟ್ ನ ಮಾಡಿದ್ದೀನಿ. ಸೊ ಅದು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಫ್ರೆಂಡ್ಸ್ ಹಾಗೆ ನೀವು ಈ ಒಂದು ಚಾನಲ್ ನ ಇನ್ಸ್ಟಾಗ್ರಾಮ್ ನ ಕೂಡ ನೀವು ಫಾಲೋ ಮಾಡ್ಕೊಳ್ಳಿ. ಒಂದು ಚಾನಲ್ ನ ಇನ್ಸ್ಟಾಗ್ರಾಮ್ ಐಡಿ ಏನಿದೆ ಅಂತ ಕೂಡ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಆಲ್ ಇನ್ ಓನ್ ಮೈಂಡ್ ಕನ್ನಡ ಚಾನಲ್ 1983 ಅಂತ ಇದೆ. ಸೊ ಖಂಡಿತ ಈ ಒಂದು ಇನ್ಸ್ಟಾಗ್ರಾಮ್ ನು ಕೂಡ ನೀವು
ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನಾವು ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗ್ಬಿಟ್ಟು ನಾವು ಒಂದಕ್ಕಿಂತ ಹೆಚ್ಚು ಅಕೌಂಟ್ಸ್ ಗಳನ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದು, ಅದು ಕೂಡ ಬೇರೆ ಬೇರೆ ಒಂದು ಯೂಸರ್ ನೇಮ್ ಅಲ್ಲಿ. ಫ್ರೆಂಡ್ಸ್, ಹಾಗೆ ನಿಮಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊಳ್ತೇನೆ. ಹಾಗೆ ಈ ವಿಡಿಯೋ ರಿಲೇಟೆಡ್ ಏನಾದ್ರೂ ಡೌಟ್ಸ್ ಇದ್ರೆ ಅದನ್ನ ನೀವು ನನಗೆ ಕಮೆಂಟ್ಸ್ ಮಾಡೋದ್ರ ಮುಖಾಂತರ ಕೂಡ ಕೇಳಬಹುದು. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನೀವು ಫಾಲೋ ಮಾಡಿ, ಏನೇ ಒಂದು ಡೌಟ್ಸ್ ಇದ್ರು ಕೂಡ ಅಲ್ಲಿ ನನಗೆ ತಕ್ಷಣವೇ ಮೆಸೇಜ್ ನೀವು ಕೂಡ ಮಾಡಿ ಕೇಳಬಹುದು. ಸೊ ಹಾಗಾದ್ರೆ ಮಾಧುರಿ ರಾಮ್ಪುರ್ ಅವರೇ, ಈ ವಿಡಿಯೋದ ಮುಖಾಂತರ ನಿಮ್ಮ ಒಂದು ಕಮೆಂಟ್ಸ್ ನ ಡೌಟ್ ಏನಿದೆ ಅದು ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಹಾಗಾದ್ರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿರೋ ಟೇಕ್ ಕೇರ್, ಬಾಯ್ ಬಾಯ್.